ತಗೊಳಕ ದಾರಿ ಬಿಡಿ ಕಾಂಡ ಸ್ವಲ್ಪ ಅಗಲ ಕಡ್ಡಾಯ ವರ್ಗಾವಣೆಯನ್ನ ರದ್ದುಪಡಿಸಬೇಕು ಅಂತ ನಾವು ಮಾನ್ಯ ಸಚಿವರಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಯಾವಾಗ್ಲೂ ಸರ್ಗಳು ಶಿಕ್ಷಕರ ಪರವಾಗಿ ಮತ್ತು ಶಿಕ್ಷಕರ ನ್ಯಾಯಕ್ಕೋಗಿ ಹೋರಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ನಾವು ನಮ್ಮೆಲ್ಲರ ಒಂದು ಒಮ್ಮತವಾಗಿರ್ತಕ್ಕಂತ ನ್ಯಾಯವನ್ನು ಒದಗಿಸ್ಬೇಕು ಅಂತ ಸರ್ ಅಲ್ಲಿ ನಾವು ವಿನಮ್ರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ನಮ್ಮೆಲ್ಲರ ಶಿಕ್ಷಕರ ಮನವಿಯನ್ನ ತಾವು ಸ್ವೀಕರಿಸಿ ನಮಗೆ ನ್ಯಾಯವನ್ನು ಒದಗಿಸ್ಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಪ್ರಾಥಮಿಕ ಶಿಕ್ಷಣದ ಆದಿ ಅದರ ಬುನಾದಿ. ಮಾನ್ಯರೇ, ನಾವೆಲ್ಲ ಈಗ ಪ್ರಾಥಮಿಕ ಶಿಕ್ಷಣದ ಅಡಿಯಲ್ಲಿ ಸೇವೆಗೈಯುತ್ತಿರುವಂಥ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ತಮ್ಮ ತಮ್ಮ ಕಾರ್ಯಯೋಜನೆಯನ್ನು ರೂಪಿಸಿಕೊಂಡು ಪ್ರಾರಂಭದಲ್ಲಿ ನಮ್ಮ ತರಗತಿಗಳಿಗೆ ತರಬೇತಿಯನ್ನು ತೋರಿಸಿಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ. ಅಂಥ ಪರಿಸ್ಥಿತಿಯಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಕಡ್ಡಾಯ ವರ್ಗಾವಣಾ ಯಾದಿಯನ್ನು ಪ್ರಕಟಿಸಿದರು. ಅದು ವಾಟ್ಸಪ್ನಲ್ಲಿ ಬಂದ ತಕ್ಷಣ ಎಲ್ಲ ಶಿಕ್ಷಕರ ಒಂದು ಮನಸ್ಸನ್ನು ವಿಚಲಿತವಾಗಿ ಮಾಡಿದೆ. ಕಾರಣ ಈ ಒಂದು ಕಡ್ಡಾಯ ವರ್ಗಾವಣೆ ಅವೈಜ್ಞಾನಿಕವಾಗಿದೆ ಅಂತಲೇ ಹೇಳಬೇಕು. ಯಾಕಂದರೆ ಹಲವಾರು ಲೋಪದೋಷಗಳಿಂದ ಕೂಡಿದೆ. ಇವತ್ತು ನಾವು ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರ ಹತ್ರ ಬಂದು ನಮ್ಮೆಲ್ಲರ ಒಂದು ಮನವನ್ನು ತೋರ್ಕೊಂಡು ಅವರಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಚಿರಪರಿಚಿತ ಶಿಕ್ಷಣ ರಂಗದಲ್ಲಿ ಸಚಿವರಾಗಿದ್ದಕ್ಕೆ ಅಲ್ಲಿ ಇದ್ದಂಥ ಆಗುಹೋಗುಗಳು, ಕಡ್ಡಾಯ ವರ್ಗಾವಣೆ ನೀತಿ ನಿಯಮಗಳು ಎಲ್ಲವರನ್ನ ಬಲ್ಲವರಾಗಿದ್ದು, ಈ ಒಂದು ಕಡ್ಡಾಯ ವರ್ಗಾವಣೆಯಲ್ಲಿ ಏನೆಲ್ಲ ಲೋಪದೋಷಗಳಾಗಿವೆ ಅದು ಸೂಕ್ತ ಪರಿಹಾರ ಮಾರ್ಗದರ್ಶನವನ್ನು ನೀಡಿ ಸರ್ಕಾರಕ್ಕೆ ತಾವು ಮನವರಿಕೆ ಮಾಡಿಕೊಡ್ಬೇಕು. ಈ ಒಂದು ಕಡ್ಡಾಯ ವರ್ಗಾವಣೆ ರದ್ದಾಗಬೇಕು. ಕಡ್ಡಾಯ ವರ್ಗಾವಣೆ ಆಗಿದ್ದೇ ಆದರೆ ಅದು ನಿಯಮಾನುಸಾರ ಎಲ್ಲರಿಗೂ ಆಗಬೇಕು, ಇಲ್ಲ ಅಂತಂದರೆ ಅದು ರದ್ದಾಗಲೇಬೇಕು ಅಂತ ಹೇಳಿ ನಾವು ಮನವಿಯನ್ನು ಮಾಡ್ತೇವೆ. ನನ್ನ ಹೆಸರು ಶ್ರೀಮತಿ ನಾಗವೇಣಿ ಭಟ್ ಅಂತ. ದಯವಿಟ್ಟು ನಮ್ಮ ಅರ್ಹವಾಗಿ ಕೇಳಬೇಕು.
ಬರ್ರಿ ಮುಂದೆ ಬರ್ರಿ. ಲೋಕತಮ್ಮ